ನಮಸ್ಕಾರ, ನಾನು ರಾಜೇಂದ್ರ ಎಸ್ ಖೋಕಾಟೆ, ಪ್ರಧಾನ ಗುರುಗಳು ನವೋದಯ ಶಾಲೆ, ಗಾಂಧಿನಗರ, ಬೆಳಗಾವಿ. ಭಾರತ ದೇಶವು ಕರೋನಾ ಎಂಬ ವೈರಸ್ ಭೀಕರ ಮಹಾಮಾರಿಯಾಗಿರೋದ್ರಿಂದ ಭಾರತ ದೇಶವು ಲಾಕ್ಡೌನ್ ಆಗಿದೆ. ಈ ಲಾಕ್ಡೌನ್ ಆಧಾರಿತ ಒಂದು ಕವನವನ್ನು ಬರೆದಿದ್ದೇನೆ, ತಾವು ದಯವಿಟ್ಟು ಅದನ್ನು ಕೇಳಬೇಕು. ಲಾಕ್ಡೌನ್ ಆಗೈತೆ, ರಸ್ತೆ ಮ್ಯಾಗೆ ಯಾರಿಲ್ಲ. ಲಾಕ್ಡೌನ್ ಆಗೈತೆ, ರಸ್ತೆ ಮ್ಯಾಗೆ ಯಾರಿಲ್ಲ. ಹೊಟ್ಟೆಗೆ ಹಣ್ಣಿಲ್ಲ, ಧರಿಸೋಕ್ಕೆ ಬಟ್ಟೆ ಇಲ್ಲ. ಕರೋನಾ ಭಯದಿಂದ ಯಾರು ಕಾಣಿಸ್ತಾ ಇಲ್ಲ. ಕರೋನಾ ಭಯದಿಂದ ಯಾರು ಕಾಣಿಸ್ತಾ ಇಲ್ಲ. ಕರೋನಾ ವೈರಸ್ಗೆ ಹೆದರುವಂತಿಲ್ಲ ಮಗ, ಜಾಗೃತವಿರಲಿ. ಮೋದಿಜಿಯವರ ಆಜ್ಞೆ ಮುರಿಯೋಂಗ ನಾವಲ್ಲ. ಮೋದಿಜಿಯವರ ಆಜ್ಞೆ ಮುರಿಯೋಂಗ ನಾವಲ್ಲ. ಮನೆಯಲ್ಲಿ ಕೂತ್ಕೊಂಡ್ರೆ ಕರೋನಾದಿಂದ ಭಯವಿಲ್ಲ. ಮನೆಯಲ್ಲಿ ಕೂತ್ಕೊಂಡ್ರೆ ಕರೋನಾದಿಂದ ಭಯವಿಲ್ಲ. ಹೊಟ್ಟೆಗಿಲ್ಲದಿದ್ದರೂ ಪರವಾಗಿಲ್ಲ, ನೆತ್ತಗಿಲ್ಲದಿದ್ದರೂ ಪರವಾಗಿಲ್ಲ. ಕರೋನಾ ವೈರಸ್ಗೆ ಹೆದರುವಂತಿಲ್ಲ ಮಗ, ಜಾಗೃತವಿರಲಿ. ಕರೋನಾ ವೈರಸ್ಗೆ ಹೆದರುವಂತಿಲ್ಲ ಮಗ, ಜಾಗೃತವಿರಲಿ. ಅಪ್ಪ ಅಮ್ಮ ನಮಗೆ ಬೇಕು, ಅಪ್ಪ ಅಮ್ಮ ನಮಗೆ ಬೇಕು. ಕೆಲಸ ಅಂತೂ ಇಲ್ಲವೇ ಇಲ್ಲ. ಹಸಿವು ಜೋರಾಗೈತೆ, ಹೊರಗಡೆ ಹೋಗುವಂತಿಲ್ಲ. ಹಸಿವು ಜೋರಾಗೈತೆ, ಹೊರಗಡೆ ಹೋಗುವಂತಿಲ್ಲ. ನೀರು ಕುಡಿದು ಬದುಕ್ತೀವಿ, ಕರೋನಾ ಬರುವಂಗಿಲ್ಲ. ನೀರು ಕುಡಿದು ಬದುಕ್ತೀವಿ, ಕರೋನಾ ಬರುವಂಗಿಲ್ಲ. ಕರೋನಾ ವೈರಸ್ಗೆ ಹೆದರುವಂತಿಲ್ಲ ಮಗ, ಜಾಗೃತವಿರಲಿ. ಕರೋನಾ ವೈರಸ್ಗೆ ಹೆದರುವಂತಿಲ್ಲ ಮಗ, ಜಾಗೃತವಿರಲಿ. ಗೆಳೆಯರು ಬದುಕಬೇಕು, ಬೆಟ್ಟಿ ಆಗುವಂಗಿಲ್ಲ. ಗೆಳೆಯರು ಬದುಕಬೇಕು, ಬೆಟ್ಟಿ ಆಗುವಂಗಿಲ್ಲ. ನೆರೆಹೊರೆಯವರು ಬದುಕಬೇಕು, ಮಾಸ್ಕ್ ಧರಿಸ್ಕೊಂಡು ಮಾತಾಡಬೇಕು. ನೆರೆಹೊರೆಯವರು ಬದುಕಬೇಕು, ಮಾಸ್ಕ್ ಧರಿಸ್ಕೊಂಡು ಮಾತಾಡಬೇಕು. ಕರೋನಾ ವೈರಸ್ಸನ್ನು ಓಡಿಸಬೇಕು, ಸ್ಯಾನಿಟೈಸರ್ ಬಳಸಬೇಕು. ಕರೋನಾ ವೈರಸ್ಗೆ ಹೆದರುವಂತಿಲ್ಲ ಮಗ, ಜಾಗೃತವಿರಲಿ. ಕರೋನಾ ವೈರಸ್ಗೆ ಹೆದರುವಂತಿಲ್ಲ ಮಗ, ಜಾಗೃತವಿರಲಿ. ಧನ್ಯವಾದಗಳು.